ಗೃಹಜ್ಯೋತಿ ಆಯಿತು, ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ನೋಡ್ತಾ ಹೋಗೋದಾದರೆ ಟ್ಯಾಕ್ಸ್ ಕಟ್ತಾರೆ ನೋಡಿ, ಆ ಟ್ಯಾಕ್ಸ್ ಕಟ್ಟೋರಿಗೆ ಈ ಗೃಹ ಲಕ್ಷ್ಮಿ ಯೋಜನೆ ಸಿಕ್ಕೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಂಡೀಷನ್ಸ್ ಸರಿ ಇದೆ ಅಂತಿದ್ದಾರೆ ಹೆಂಗಳೆಯರು. ಓ, ಹೆಣ್ಮಕ್ಳು ಕೂಡ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸಾರ್ವಜನಿಕರು ಇಂತಹ ನಿಯಮಗಳನ್ನು ಸ್ವಾಗತಿಸಬೇಕು ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಸರ್ಕಾರದ ಕಂಡೀಷನ್ಸ್ಗೆ ರಾಯಚೂರಿನ ಮಹಿಳೆಯರು ಓಕೆ ಅಂತ ಹೇಳ್ತಿದ್ದಾರೆ. ಟ್ಯಾಕ್ಸ್ ಕಟ್ಟೋರಿಗೆ 2,000 ರೂಪಾಯಿ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕಂಡೀಷನ್ಸ್ ಹಾಕಿರೋದು ಬಡ ಮಹಿಳೆಯರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಮಹಿಳೆಯರು ಹೇಳ್ತಿದ್ದಾರೆ. ರೈಟ್, ವಿ ಅಗ್ರಿ. ಬಟ್ ಚುನಾವಣಾ ಪೂರ್ವದಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳುವಂತಹ ಕಾಂಗ್ರೆಸ್ ಸರ್ಕಾರ ನೋಡಿ, 5 ಗ್ಯಾರಂಟಿಗಳಿದೆ. 5 ಗ್ಯಾರಂಟಿ ನನಗೂ ಫ್ರೀ, ನಿನಗೂ ಫ್ರೀ, ಅವ್ರಿಗೂ ಫ್ರೀ ಅಂತ ಹೇಳೋದ್ರ ಬದಲು ನೋಡಿ, ಈ ಯೋಜನೆಗಳು ಜಾರಿಯಾಗುತ್ತೆ. ಬಡತನ ರೇಖೆಯಲ್ಲಿ ಬೆಂದು ಹೋಗಿರುವಂತಹ ಜನಸಾಮಾನ್ಯರಿದ್ದಾರೆ, ಬಡತನ ರೇಖೆಗಿಂತಲೂ ಕೆಳಮಟ್ಟದ ಜನರಿದ್ದಾರೆ, ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಅಥವಾ ಮಧ್ಯಮ ವರ್ಗದ ಕುಟುಂಬಗಳು ಬಹಳಷ್ಟು ನೊಂದಿರ್ತವೆ. ಅವರಿಗೆ 2,000 ರೂಪಾಯಿ ಇರ್ಬೋದು, 500 ಯೂನಿಟ್ ಯೋಜನೆ ಇರ್ಬೋದು, ಅವೆಲ್ಲವೂ ಅವಶ್ಯಕತೆ ಇರುತ್ತೆ, ಅದನ್ನು ಕೊಡೋದಕ್ಕೆ ನಾವು ಸಿದ್ಧ ವಿತ್ ಕಂಡೀಷನ್ಸ್ ಅಂತ ಹೇಳಿಬಿಟ್ಟಿದ್ರೆ ಈ ಗೊಂದಲಗಳು ನಿಜಕ್ಕೂ ಆಗ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ಏನು ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿದೆ, ಅದು ತುಂಬ ಸ್ವಾಗತಾರ್ಹ ವಿಷಯ. ಯಾಕಂತ ಹೇಳಿದರೆ ಬಹಳ ವರ್ಷದಿಂದ ಯಾವ್ಯಾವುದೋ ಸ್ಕೀಮ್ಗಳ ಮೂಲಕ ಹೆಣ್ಮಕ್ಕಳಿಗೆ ತಲುಪದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೇರವಾಗಿಯೇ ಅವರ ಅಕೌಂಟಿಗೆ ಈ ಹಣ ಬಂದರೆ ಬಹಳ ಸ್ವಾಗತಾರ್ಹ ಮತ್ತು ಸಂತೋಷದಾಯಕವಾದಂಥ ಒಂದು ವಿಷಯ. ಅದರ ಒಟ್ಟೊಟ್ಟಿಗೆ ಇವತ್ತು ಬೇರೆ ಬೇರೆ ಕಂಡೀಷನ್ಸ್ನ ಸರ್ಕಾರ ಅಪ್ಲೈ ಮಾಡ್ತಾ ಇದೆ, ಅದು ಕೂಡ ಸ್ವಾಗತಾರ್ಹದಂತಹ ಕಂಡೀಷನ್ಸ್ಗಳೇ. ಯಾಕಂತ ಹೇಳಿದರೆ ಬಿಲೋ ಪವರ್ಟಿ ಲೈನ್ ಅಂತ ಕರೆಯೋ ಅಂತಹ BPL ಕಾರ್ಡ್ ಇರತಕ್ಕಂಥ ಹೆಣ್ಮಕ್ಕಳು ಅಥವಾ ಇನ್ನೂ ನಿರ್ಗತಿಕ ಹೆಣ್ಮಕ್ಕಳಿಗೆ ಇದು ಬಹಳ ದೊಡ್ಡ ಅಮೌಂಟು. 2,000 ರೂಪಾಯಿ ಅನ್ನೋದು ಕಾಮನ್ ಅಮೌಂಟ್ ಅಲ್ಲ, ಅದು ಸದ್ವಿನಿಯೋಗ ಆಗಬೇಕು ಅಥವಾ ನಮ್ಮದೇ ಹಣ, ನಾವು ತೆರಿಗೆ ಕಟ್ಟುವಂತಹ ಹಣ ನಮಗೆ ಸದ್ವಿನಿಯೋಗ ಆಗಬೇಕು ಅಂತ ಯಾರು ಪ್ರಜ್ಞಾವಂತರವಾಗಿ ಯೋಚನೆ ಮಾಡ್ತಾರೋ ಅವರು ಕಂಡೀಷನ್ಸ್ಗಳನ್ನು ಕೂಡ ಅಷ್ಟೇ ಸಮಾಧಾನಕರವಾಗಿ ಯೋಚನೆ ಮಾಡಿ ಒಪ್ಕೊಳ್ಳುವಂಥದ್ದು. ರಾಜ್ಯ ಸರ್ಕಾರ ಏನು ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಮಾಡಿದೆ, ಅದು ತುಂಬ ಸ್ವಾಗತಾರ್ಹ ವಿಷಯ. ಯಾಕಂತ ಹೇಳಿದರೆ ಬಹಳ ವರ್ಷದಿಂದ ಯಾವ್ಯಾವುದೋ ಸ್ಕೀಮ್ಗಳ ಮೂಲಕ ಹೆಣ್ಮಕ್ಕಳಿಗೆ ತಲುಪದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೇರವಾಗಿಯೇ ಅವರ ಅಕೌಂಟಿಗೆ ಈ ಹಣ ಬಂದರೆ ಬಹಳ ಸ್ವಾಗತಾರ್ಹ ಮತ್ತು ಸಂತೋಷದಾಯಕವಾದಂಥ ಒಂದು ವಿಷಯ. ಅದರ ಒಟ್ಟೊಟ್ಟಿಗೆ ಇವತ್ತು ಬೇರೆ ಬೇರೆ ಕಂಡೀಷನ್ಸ್ನ ಸರ್ಕಾರ ಅಪ್ಲೈ ಮಾಡ್ತಾ ಇದೆ, ಅದು ಕೂಡ ಸ್ವಾಗತಾರ್ಹದಂತಹ ಕಂಡೀಷನ್ಸ್ಗಳೇ. ಯಾಕಂತ ಹೇಳಿದರೆ ಬಿಲೋ ಪವರ್ಟಿ ಲೈನ್ ಅಂತ ಕರೆಯೋ ಅಂತಹ BPL ಕಾರ್ಡ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.